ಇನ್ನೊಬ್ಬ ಪುಣ್ಯಾತ್ಮ ಹೇಳ್ತಾನ, ಡಿ ಆರ್ ಇ ಜೈಲ್ನಾಗ ಇದ್ದು ಬಂದವ, 15 ಲಕ್ಷ ಎಲ್ಲಿ ಹೋಯ್ತು? ನಿನ್ನ ಆಸ್ತಿ ಮಾಡಿದ್ರೆ ಎಲ್ಲರಿಗೆ 15 ಲಕ್ಷ ಬರ್ತದೆ ಕರ್ನಾಟಕ ಜನರು. ಎಷ್ಟು ಆಸ್ತಿ ಅದು? ಮನೆ ಕನಕಪುರ ಲೋಕಸಭಾ ಅಭ್ಯರ್ಥಿಗಳ 5 ವರ್ಷನಾಗ 249 ಕೋಟಿ ವೃದ್ಧಿ. ಇದು ಲೀಗಲಿ. ಇನ್ನೇನು ಯಾವ್ಯಾವ ಅಮ್ಮನ ಹೆಸರಲ್ಲಿ ಯಾರ್ಯಾರ ಹೆಸರಲ್ಲಿ ಎಲ್ಲೆಲ್ಲಿ ಅದಾವೆ ಏನು ಗೊತ್ತಿಲ್ಲ. ನಮ್ಮ ಭಾರತವನ್ನು, ನಮ್ಮ ಸನಾತನ ಧರ್ಮವನ್ನು ನಾವು ಉಳಿಸೋಳಿಕ್ಕಾಗಿ ನಮ್ಮ ಚುನಾವಣೆ ಅನ್ನುವಂಥದ್ದನ್ನು ಇವತ್ತು ದೇಶದ ಜನ ನಿರ್ಣಯ ಮಾಡಿದ್ದಾರೆ. ಅವರು ಚೌಟ, ಇವರು ಕೋಟ, ಕಾಂಗ್ರೆಸ್ಗೆ ಗೂಟ. ಹತ್ತು ಕೆಜಿ ಅಕ್ಕಿ ಬೇಕಾ ಬೇಡವಾ? ಆಯ್ತು, 10 ಕೆಜಿ ಯಾರು ಕೊಟ್ರಪ್ಪ? 5 ಕೆಜಿ ನಮ್ಮದೇ ಬರ್ತತಿ. ಸಿದ್ದರಾಮಯ್ಯನವ್ರು ಹೇಳ್ತಾರೆ, ನಾನು ಹೇಳಿದೆ ವಿಧಾನಸಭೆಗಳಿಗೆ, ಎಲ್ಲಿದೆ ನನ್ನ 10 ಕೆಜಿ? ನುಡಿದಂತೆ ನಡೆದಿದ್ದೇವೆ, ನಡೆಯುತ್ತೇವೆ, ಮುಂದೇನು ನಡೆಯುತ್ತೆ, ಎಲ್ಲ ನಡೆದೇವೆ ಮಾರ್ಯ. 10 ಕೆಜಿ ಅಂದ್ರೆ 5 ಕೆಜಿ ಇದ್ರೆ ರೊಕ್ಕ ಕೊಡ್ಲಾಕತ್ತಿ. ಈಗ ಅವ್ರು ಹೇಳಕತ್ತಾರ, ಮೈಸೂರು ಚಾಮರಾಜನಗರ ನನ್ನನ್ನು ನಾನು 60,000 ಲೀಡ್ ವರ್ಣಾದ ಕೊಡದಿದ್ರೆ ತಿಹಾರ ಜೈಲಿನ ಮುಖ್ಯಮಂತ್ರಿ ಆಗ್ತಾನೆ, ನಾನು ಉಳಿಸ್ರಿ ಅನ್ನೋಂಥ ಪರಿಸ್ಥಿತಿ ಸಿದ್ದರಾಮಯ್ಯ ಇದೆ. ಹೋಗೋದು ಗ್ಯಾರಂಟಿ. ಈಗ ಸಿದ್ದರಾಮಯ್ಯ ಗ್ಯಾರಂಟಿ ಹೋಗ್ಯದೆ. ಮನೆ ಹೇಳಿನಿ ನಾನು ವಿಧಾನಸಭೆಯಲ್ಲಿ ಹೇಳಿದೆ, ಸಿದ್ದರಾಮಣ್ಣ ನೀನು ಎಂದು ಇಳಿತಿ, ಇದು ಸರ್ಕಾರ ಡಬಕ್ಕತ್ ಬಿಡ್ತದೆ. ಅದಕ್ಕೆ ಸಿದ್ದರಾಮಯ್ಯ ಎಟ್ಟು ನಗಬೇಕು, ಜೀವನದಾಗ ಎಟ್ಟು ನಕ್ಕಿರ್ಕಿಲ್ಲ. ಆ ರಾವಣ ನಕ್ಕಂಗೆ ಆಯ್ತದೆ. ಏನು ರಾವಣ ಯಾರು ರೀ? ಎತ್ನಾಡ್ರು ಎತ್ನಾಡ್ರು ಸುಮ್ಮ ನಿಂಪಂ ಹೊಡೆದಲ್ಲ, ಆದಷ್ಟು ಜಲ್ದಿ ಡಮ್ ಅಲ್ಲ ಅಂತೇಳಿ ಹೊಡೆದಿತ್ತು. BJP ಇಷ್ಟು ಅಧಿಕಾರಕ್ಕೆ ಬಂದರೂ ಅದರ ಸುಖ ಅನುಭವಿಸಲಿಲ್ಲ. ಅದರ ಒಂದು ಅಧಿಕಾರದ ಒಂದು ಸ್ಥಾನನೂ ಅಂಥವ್ರಿಗೆ ಸಿಗಲಿಲ್ಲ. ಆದರೂ ಸಹ ಅಂಥ ಕಾರ್ಯಕರ್ತರು ಹಿಂದುತ್ವ ಸಲುವಾಗಿ, ಭಾರತದ ಸಲುವಾಗಿ, ರಾಮ ಮಂದಿರ ನಿರ್ಮಾಣ ಸಲುವಾಗಿ ಕಾಶ್ಮೀರದ 370ನೇ ವಿಧಿ ಹೋಗ್ಬೇಕಂತೇಳಿ ಇಡೀ ಜೀವನವನ್ನು ಕೊಟ್ಟು ಈ ಪಕ್ಷ ಕಟ್ಟಿದ್ದಾರೆ. ಕರಾವಳಿಯಲ್ಲಿ ಹಿಂದುತ್ವವನ್ನು ನೋಡಲಿಕ್ಕೆ ಇವತ್ತು ನಾವು ಬಂದಿದ್ದೀವಿ. ಯಾಕಂದ್ರೆ ಉತ್ತರ ಕರ್ನಾಟಕ ಅಲ್ಲಿ ಹಿಂದುತ್ವ ಅನ್ನೋಂಥದ್ದು ಈಗ ಉಗಮ ಆಗ್ತಾ ಇದೆ. ಆದರೆ ಕರಾವಳಿಯ ಜಿಲ್ಲೆಗಳಾದಂಥ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಕೊಡಗು, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ತಾವೆಲ್ಲರ ಆಶೀರ್ವಾದ ಮಾಡಿದರೆ ಈ ಒಂದು ಭಾಗದಿಂದಲೇ ಯಾವಾಗಲೂ ಭಾರತೀಯ ಜನತಾ ಪಾರ್ಟಿ ಗಟ್ಟಿಯಾದಂಥ ಕರ್ನಾಟಕದಲ್ಲಿ ಉಳಿಬೇಕಾದರೆ ಕರಾವಳಿಯ ಭಾಗ ಮುಖ್ಯ ಅನ್ನುವಂಥದ್ದನ್ನು ಇವತ್ತು ಎಂದೂ ಬದಲಾವಣೆ ಆಗೋದಿಲ್ಲ. ನಮ್ಮಲ್ಲಿ ಬದಲಾವಣೆ ಆಗ್ತದೆ, ಒಮ್ಮೆ ಕಾಂಗ್ರೆಸ್ ಬರ್ತದೆ, ಒಮ್ಮೆ BJP ಬರ್ತದೆ. ಆದರೆ ಯಾವುದೇ ಬದಲಾವಣೆ, ನಮ್ಮ ಸುನೀಲ್ ಕುಮಾರ್ ಅವ್ರು ಹೇಳ್ತಾ ಇದ್ರು, ಹೋದ ನಾವು 2018 ಚುನಾವಣೆಯ ಸಂದರ್ಭದಲ್ಲಿ ನಾವು ಎಲ್ಲ ಸ್ಥಾನಗಳನ್ನು ಗೆಲ್ತೀವತ್ತೇಳಿ ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರ ಬಗ್ಗೆ ಹೇಳಿದ್ದಾರೆ. ಈಗ ತಾನೇ ನಮ್ಮ ದಕ್ಷಿಣದ ಏನೋ ಲೋಕಸಭಾ ಅಭ್ಯರ್ಥಿಗಳಾದಂಥ ಚೋಟಾ ಅವರು, ಬ್ರಿಜೇಶ್ ಚೋಟಾ ಅವರು ಮಂಗಳೂರಿನ ಅಭ್ಯರ್ಥಿಗಳು, ಇಲ್ಲಿ ಶ್ರೀನಿವಾಸ್ ಕೋಟಾ ಶ್ರೀನಿವಾಸ್ ಅವರು, ಅವರು ಚೌಟಾ, ಇವರು ಕೋಟಾ, ಕಾಂಗ್ರೆಸ್ಗೆ ಗೂಟ. ಈಗಾಗಲೇ ಅನೇಕ ಹಿರಿಯರು ಮಾತನಾಡಿದ್ದಾರೆ, ಇದು 2024 ಚುನಾವಣೆ, ಇದು ನರೇಂದ್ರ ಮೋದಿಯವ್ರ ಚುನಾವಣೆ ಅಲ್ಲ, ಇದು ಯಾವುದೇ ಒಬ್ಬ ಲೋಕಸಭಾ ಅಭ್ಯರ್ಥಿಗಳ ಚುನಾವಣೆ ಅಲ್ಲ. ನಮ್ಮ ಭಾರತವನ್ನು, ನಮ್ಮ ಸನಾತನ ಧರ್ಮವನ್ನು ನಾವು ಉಳಿಸೋಳಿಕ್ಕಾಗಿ ನಮ್ಮ ಚುನಾವಣೆ ಅನ್ನುವಂಥದ್ದನ್ನು ಇವತ್ತು ದೇಶದ ಜನ ನಿರ್ಣಯ ಮಾಡಿದ್ದಾರೆ. ಸಾಮಾನ್ಯ ಜನರಿಗೆ ಈ ಚಾನಲ್ದವರು ಇಂಟರ್ವ್ಯೂ ತೊಗೊಂಡಾಗ ಅವರು 50-50 ತೊಗೋತಾರೆ, ಅರ್ಧ ಕಾಂಗ್ರೆಸ್ಸಿನ ತೊಗೊಳಕ್ಕೇ ಬೇಕು, ಇಲ್ಲಕಂದ್ರೆ ಅವ್ರ ಕಡೆಯಿಂದ ಅವ್ರ ಎಡಿಟರ್ಗೆ ಫೋನ್ ಹೋಗ್ತದೆ, ಏನು ಒಂದೇ ಸೈಡ್ ಮಾಡ್ತಾ ಇದ್ದೀರಲ್ಲ ನೀವು, ಇಲ್ಲ ಸರ್ ಈ ಸಾಯಂಕಾಲ ನೋಡಿ ನಿಮ್ಮದು ಚೆನ್ನಾಗಿ ಬರ್ತದೆ ಅಂತ ಹೇಳ್ತಾರೆ. ಅಲ್ಲಿ ಏನು ಹೇಳ್ತಾರೆ ಜನ, ಅವ್ರು ಏನು ಅಭಿಪ್ರಾಯ? ಪಾಪ ಒಬ್ಬ ಕಾಯಿಪಲ್ಯ ಮಾರೋ ಹೆಣ್ಮಗಳಿರ್ಬೋದು, ಒಬ್ಬ ಸಾಮಾನ್ಯ ಮಹಿಳೆ ಇರ್ಬೋದು, ಒಬ್ಬ ಗೃಹಿಣಿ ಇರ್ಬೋದು, ಒಬ್ಬ ವಯೋವೃದ್ಧ ರೈತ ಇರ್ಬೋದು, ಯಾರಿಗೆ ನಿಮ್ಮ ಓಟು? ನಾವು ನರೇಂದ್ರ ಮೋದಿಗೆ ಓಟ್ ಹಾಕ್ತೀವಿ. ಯಾಕೆ? ದೇಶ ಸುರಕ್ಷಿತ ಇದೆ,
ಅವ್ರು ಏನು ಹೇಳಿದ್ರು ಎಲ್ಲ ಮಾಡಿದ್ದಾರೆ. ಅದಕ್ಕೆ ನಾವು ನರೇಂದ್ರ ಮೋದಿ ಜನಸಾಮಾನ್ಯರಲ್ಲಿ ಬಲ್ಲಿ ಸಹ ಈ ದೇಶದಲ್ಲಿ ಒಂದು ವಿಶ್ವಾಸ 10 ವರ್ಷದಲ್ಲಿ ಏನು ಮಾಡಿದ್ದಾರೆ ಅಂತ ಕೇಳ್ತಾರೆ ನಮ್ಮ ಕಾಂಗ್ರೆಸ್ನವರು. ಇವರು 50 ವರ್ಷ ಏನು ಮಾಡಿದ್ರು? ಈಗಾಗಲೇ ನಮ್ಮ ಸಿಟಿ ರವಿ ಹೇಳಿದ್ರೆ ಎಷ್ಟು A to Z ಸ್ಕ್ಯಾಮ್ಗಳು ಇವ್ರ ಕಾಲದಾಗೆ. ಮತ್ತು ನಾವು 5 ಗ್ಯಾರಂಟಿ ಕೊಟ್ಟಿವಿ, 5 ಗ್ಯಾರಂಟಿ 10 ಕೆಜಿ ಅಕ್ಕಿ ಬೇಕಾ ಬೇಡವಾ? ಆಯಿತು, 10 ಕೆಜಿ ಯಾರು ಕೊಟ್ರಪ್ಪ? 5 ಕೆಜಿ ನಮ್ಮದೇ ಬರ್ತೈತಿ. ಸಿದ್ದರಾಮಯ್ಯನವ್ರು ಹೇಳ್ತಾರೆ, ನಾನು ಹೇಳಿದೆ ವಿಧಾನಸಭೆಗಳಿಗೆ, ಎಲ್ಲಿದೆ ನನ್ನ 10 ಕೆಜಿ? ನುಡಿದಂತೆ ನಡೆದಿದ್ದೇವೆ, ನಡೆಯುತ್ತೇವೆ, ಮುಂದೆನೂ ನಡೆಯುತ್ತೆ. ಎಲ್ಲಿ ನಡೆದೇವ ಮಾರ್ಯ? 10 ಕೆಜಿ ಅಂದ್ರೆ 5 ಕೆಜಿ ಇದ್ರೆ ರೊಕ್ಕ ಕೊಡ್ಲಾಕತ್ತಿ. ಇನ್ನೊಬ್ಬ ಪುಣ್ಯಾತ್ಮ ಹೇಳ್ತಾನ, DRE ಜೈಲಿನಾಗ ಇದ್ದು ಬಂದವ, 15 ಲಕ್ಷ ಎಲ್ಲಿ ಹೋಯ್ತು? ನಿನ್ನ ಆಸ್ತಿ ಮಾಡಿದ್ರೆ ಎಲ್ಲರಿಗೂ 15 ಲಕ್ಷ ಬರ್ತದೆ ಕರ್ನಾಟಕ ಜನರಿಗೆ. ಎಷ್ಟು ಆಸ್ತಿ ಅದು? ಮನೆ ಕನಕಪುರ ಲೋಕಸಭಾ ಅಭ್ಯರ್ಥಿಗಳು 5 ವರ್ಷನಾಗ 249 ಕೋಟಿ ವೃದ್ಧಿ. ಇದು ಲೀಗಲಿ. ಇನ್ನೇನು ಯಾವ್ಯಾವ ಅಮ್ಮನ ಹೆಸರಲ್ಲಿ ಯಾರ್ಯಾರ ಹೆಸರಲ್ಲಿ ಎಲ್ಲೆಲ್ಲಿ ಅದಾವೆ ಏನು ಗೊತ್ತಿಲ್ಲ. ಅವೆಲ್ಲ ಲೆಕ್ಕ ತೆಗೆದುಬಿಟ್ರೆ ಆ 15 ಲಕ್ಷ ನಮ್ಮ ಮೋದಿಯವ್ರು ಇಲ್ಲೇ ಹಂಚಿಬಿಡ್ಬೋದು ಅವ್ರನ್ನೆಲ್ಲ. ಏಟೋ ಟ್ರೇಲರ್ ಹೇ, ಇದು 10 ವರ್ಷ ಓನ್ಲಿ ಟ್ರೇಲರ್, ಮುಂದಿನ 5 ವರ್ಷ ಫುಲ್ ಪಿಕ್ಚರ್ ಹೇ. ಯಾವ ನಮಗೆ ಯಾವ ಪಾರ್ಟಿಯಾಗೂ ಭ್ರಷ್ಟನ್ನ ಯಾರೂ ಮುಂದಿನ ಸಲ ಉಳಿಸ್ಲಿಕ್ಕಾಗೋದಿಲ್ಲ. ಇವತ್ತು ಕೇಜ್ರಿವಾಲ ಹೋಗೋಣ, ಮುಂದಿನ ಸಲ ಡಿಂಗ್ರಿವಾಲನು ಹೋಗ್ತಾನೆ. ನಾವೆಲ್ಲರೇ ರಕ್ಷಣೆ ಪಡೆದಿದ್ದು ಇವತ್ತು ಯಾರು ಮೂರ್ಖರು ತಿಳ್ಕೊಂಡಿದ್ರೆ ನರೇಂದ್ರ ಮೋದಿ ಯಾರಪ್ಪಗೂ ಬಿಡೋದಿಲ್ಲ. ದೇಶ ಉಳಿದ್ರೆ ನಾವು ಉಳಿತೀವಿ, ಹಿಂದುತ್ವ ಉಳಿತದೆ. ಅಯೋಧ್ಯೆ ರಾಮ ಮಂದಿರ ಯಾರು ಕನಸು ಮನಸ್ಸು? ನಾವೇ ಹೋಗಿದ್ದೆ 94ರಲ್ಲಿ, ನಾನು ಅಯೋಧ್ಯೆಗೆ ಹೋಗಿದ್ದೆ, ಕಾಶ್ಮೀರಕ್ಕೆ ಹೋಗಿದ್ದೆ. ನಾನು ನಿನ್ನೆ ಮೊನ್ನೆ ಬಂದು ಚಾಲ ಹಾಕೊಂಡಿದ್ದು ಗಿರೇಕೆ ಅಲ್ಲ. ನಾವು ಹೋರಾಟ ಮಾಡೀವಿ, ನಾವು ಸೈಕಲ್ ಮ್ಯಾಗನೇ ಪಕ್ಷ ಕಟ್ಟೀವಿ ಸುನೀಲ್ ಕುಮಾರ್ ಅವರೇ. ಅವಾಗೇನು ಹೆಲಿಕಾಪ್ಟರ್ ಇರಲಿಲ್ಲ, ಚಲೋ ಅಂಬಾಸಡರ್ ಕಾರ್ ಇರಲಿಲ್ಲ, ಬಾಡಿಗೆ ಕಾರ್ನಾಗೇ ಅಡ್ಡಾಡ್ತಿದ್ವಿ. ನಾವು ಕಟ್ಟೀವಿ, ನೀವು ಕಟ್ಟಿ, ಏನು ಕಟ್ಟೀರಿ ಅಂದ್ರೆ? ಈ ದೇಶಕ್ಕೆ ತ್ಯಾಗ ಮಾಡಿದಂಥ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ಕೃಷ್ಣ ಅದ್ವಾನಿ ಏನೂ ಕಟ್ಟಲೇ ಇಲ್ಲ. ಪಂಡಿತ್ ದೀನದಯಾಳ್ ಉಪಾಧ್ಯಾಯರು ಒಂದು ರೈಲ್ವೆ ಸ್ಟೇಷನ್ದಲ್ಲಿ ಕೊಲೆ ಆಗಿಬಿದ್ದರಲ್ಲ, ಅವ್ರ ಪಕ್ಷ ಕಟ್ಟಲಿಲ್ಲ. ಏಕ ದೇಶ ಮೇನ್ ದೋ ನಿಶಾನ್ ದೋ ಸಂವಿಧಾನ್, ನಹೀ ಚಲೇಗಾ ನಹೀ ಚಲೇಗಾ ಅಂದಂಥ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಭಾರತೀಯ ಜನಸಂಘ ಭಾರತೀಯ ಜನತಾ ಪಾರ್ಟಿ ಕಟ್ಟಲಿಲ್ಲ. ಬಂಧುಗಳೇ, ನಾವ್ಯಾರು ಕಟ್ಟದವರಲ್ಲ, ಕಿಸದವರಲ್ಲ, ನಾವೆಲ್ಲ ಫಾಯ್ದೆ ತಿಂದವರು. MLA ಆಗಿವಿಲ್ಲ, MP ಆಗಿವಿಲ್ಲ, ಕೇಂದ್ರ ಮಂತ್ರಿ ಆಗಿವಿಲ್ಲ, ಮತ್ತೀಗೆ ಜನ MLA ಮಾಡ್ಯಾರಿಲ್ಲ. ಇಷ್ಟೆಲ್ಲ ತಿಂದ ಮ್ಯಾಗೂ ನಾನೇ ಅನ್ನೋಂಥವ್ರದ್ದು ಒಂದು ಕಾಲ ಬರ್ತದೆ. ಸಾಮಾನ್ಯ ಕಾರ್ ನೋಡ್ರಿ, ಇವತ್ತು ಕರ್ನಾಟಕದಾಗ ಜಗಳ ಎದುರಿಸಲೋ ಜಗಳ. ನನ್ನ ಮಗನಿಗೆ ಟಿಕೆಟ್ ಕೊಡೋಣ ತೀವ್ರ ಖಂಡಿಸುತ್ತೇನೆ, ಉಗ್ರವಾಗಿ ಖಂಡಿಸುತ್ತೇನೆ. ನನ್ನ ತಂಗಿಗೆ ಕೊಡಲಿಲ್ಲ, ನನ್ನ ಹಳೆಯಾಗೆ ಕೊಡಲಿಲ್ಲ, ನನ್ನ ಅಣ್ಣನ ಮಗ ಕೊಡಲಿಲ್ಲ. ಏನೇನು ನೀ ಅಂದು MLA ಆಗ್ತಿದ್ದೀವಿ ಮೊದಲ, ನೀನು ಸೊಂಡಿ ನೋಡ್ಕೊ. ಪುಣ್ಯಾತ್ಮರು ಯಾರ್ಯಾರು ತಪಸ್ಸು ಮಾಡಿ ಕಾರ್ಯಕರ್ತರು ಈ ಪಕ್ಷ ಕಟ್ಟರು, ದುಡಿದ್ರು. ಎಷ್ಟೋ ಕಾರ್ಯಕರ್ತರು BJP ಇಷ್ಟು ಅಧಿಕಾರಕ್ಕೆ ಬಂದರು ಆದರೆ ಸುಖ ಅನುಭವಿಸಲಿಲ್ಲ. ಅದರ ಒಂದು ಅಧಿಕಾರದ ಒಂದು ಸ್ಥಾನನೂ ಅಂಥವ್ರಿಗೆ ಸಿಗಲಿಲ್ಲ. ಆದರೂ ಸಹ ಅಂಥ ಕಾರ್ಯಕರ್ತರು ಹಿಂದುತ್ವ ಸಲುವಾಗಿ, ಭಾರತದ ಸಲುವಾಗಿ, ರಾಮ ಮಂದಿರ ನಿರ್ಮಾಣ ಸಲುವಾಗಿ ಕಾಶ್ಮೀರದ 370ನೇ ವಿಧಿ ಹೋಗ್ಬೇಕಂತೇಳಿ ಇಡೀ ಜೀವನವನ್ನು ಕೊಟ್ಟು ಈ ಪಕ್ಷ ಕಟ್ಟಿದ್ದಾರೆ. ಪ್ರಧಾನಮಂತ್ರಿಗಳು ಹೇಳ್ತಾರೆ ವಂಶವಾದ ಭ್ರಷ್ಟಾಚಾರ ಅಡ್ಜಸ್ಟ್ಮೆಂಟ್ ಇನ್ ಮ್ಯಾಂಗ್ ನಡೆದಿಲ್ಲ. ಇದು ಪೂರ್ತಿ ಸಮಾಪ್ತಿ ಆಗಬೇಕಾದ್ರೆ 2024ಕ್ಕೆ
ಮತ್ತೆ ನರೇಂದ್ರ ಮೋದಿಯವರು ಆರಿಸ್ಬಿಡ್ಬೇಕು ಅಂದಾಗ ಇವೆಲ್ಲ ಹೋಗ್ತವೆ. ಅದೇನದು ರಾಹುಲ್ ಗಾಂಧಿ ಬಟಾಟಿಯಿಂದ ಬಂಗಾರ ತೆಗಿತಾನೆ. ವಾಹ್, ಗ್ರೇಟ್ ಸೈಂಟಿಸ್ಟ್ ಬಿಟ್ರಪ್ಪ, ನಾವು ನಿಂತಾಮ ಎಲ್ಲಿದೆ ಅದು ಗಿರಾಕಿ. ಅವ್ರು ಸೋನಿಯಾ ಗಾಂಧಿ ಎತ್ತಿರ್ಬೇಕು, ಇದು ಎಂಥದ್ರೆ ಹುಟ್ಟಿತು ನಂದ್ರೆ ಹೊಟ್ಟೆ ಆಗತ್ತದು. ಒರಿಜಿನಲ್ ಇಲ್ಲಲ್ಲ, ಏನು ಮಾಡೋದು? ಒರಿಜಿನಲ್ ಯಾವುದಕ್ಕೆ ಒರಿಜಿನಲ್ ಇಲ್ಲೇ ಇಲ್ಲ. ಹಿಂದೂ ದೇವಸ್ಥಾನದಾಗ ಹೋದಾಗ ಜನಿವಾರ ಹಾಕೋತಾನೆ, ಚರ್ಚಿಗೆ ಹೋದಾಗ ಸಿಲಿಬಿ ಹಾಕೋತಾನೆ, ಅಲ್ಲಿ ಹೋದ್ರಂತೂ ನಿಮ್ಗೆ ಗುರ್ತದಲ್ಲಿ ಏನು ಹಾಕೋತಾನೆ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಮೊನ್ನೆ ಹೇಳಿದ್ರು, ಮುಂದಿನ ಜನ್ಮ ಏನಾದರೂ ನನಗೆ ಇದ್ದರೆ ದೇವ್ರಿಗೇನು ತಲೆ ಕಟ್ಟೆ ತಾನೆ ಮುಂದಿನ ಜನ್ಮ ಏನು ನಿಮ್ಮಲ್ಲಿ ಹಾಂ ದೇವ್ರಿಗೇನು ತಲೆ ಕಟ್ಟಲ್ಲ, ನಾನು ಮುಸ್ಲಿಮನಾಗಿ ಹುಟ್ಟಲಿಕ್ಕೆ ಬಯಸ್ತದೆ. ಈಗೇ ಆಗಿಬಿಡು ಮರ, ಈಗ ಅದೇ ಮತ್ತೆ ಆಗ್ಲಕ್ಕೆ ಹೋಗೋದು ಹಾಂ ಆಗಾಗಿದೆ. ಅರೆ ಎಂಥ ಪವಿತ್ರ ಕುಲ ಅದು, ಸಂಗೊಳ್ಳಿ ರಾಯಣ್ಣ, ಅಹಿಲ್ ರಾಜಮಾತಾ ಅಹಿಲ್ಲಾಬಾಯಿ ಹೋಳ್ಕರ್, ಭಾರತದ ಮೂರುವರಿ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದ ಮಹಾತಾಯಿ ಹಾಲಮತದ ಹೆಣ್ಣುಮಗಳು. ಕಾಶಿ ವಿಶ್ವನಾಥನ ದೇವಸ್ಥಾನ ಮುಂದೆ ಹೋದರೆ ಹೊತ್ತು ಯಾರ ಮೂರ್ತಿ ಇದೆ? ರಾಜಮಾತಾ ಅಹಿಲ್ಲಾಬಾಯಿ ಹೋಳ್ಕರ್, ಒಂದು ಕುರುಬ ಸಮಾಜ ಹೆಣ್ಣುಮಗಳು, ಇಂದೂರಿನ ರಾಣಿ, ಸುವರ್ಣ ಇದಾಗ್ತಂತ ಕರೆದಂತಹ ಮಹಿಳೆ, ಸತೀ ಸಹಗಮನ ಪದ್ಧತಿ ತೆಗೆದಾಕದಂಥಳು, ವಿಧಿವೇರ ಲಗ್ನ ಆಗಬೇಕಂತ ಅನ್ನೋಂಥ ಆದೇಶ ಕೊಟ್ಟಂಥ ಮಹಾತಾಯಿ ಹಾಲಮತ ಸಮಾಜ, ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಸಂಗೊಳ್ಳಿ ರಾಯಣ್ಣ, ಸಂತ ಕನಕದಾಸರ ಭಕ್ತಿಗೆ ಮೆಚ್ಚಿ ಉಡುಪಿಯ ಶ್ರೀಕೃಷ್ಣ ಅವನ ಕಡೆ ತಿರುಗಿ ನೋಡುವಂಥ ಐತಿಹಾಸಿಕ ಪವಿತ್ರ ಭೂಮಿ ಉಡುಪಿ ಅನ್ನೋವಂಥದ್ದನ್ನು ನಾವು ಎಂದೂ ನೆನಪಾರಬಾರ್ದು. ಬಂಧುಗಳೇ, ಅವರು ಹಾಲಮತ ಕನಕದಾಸರು, ಪುಣ್ಯಾತ್ಮ ಇದು ಎಲ್ಲಿದ್ದು ಹುಟ್ಟಿಬಿಡ್ತೋ ನಮ್ಮ ಸಿದ್ದರಾಮಯ್ಯ. ಚಂದ್ರಗುಪ್ತ ಮೌರ್ಯ ಒಬ್ಬ ಕುರಿಕಾಯ ಹುಡುಗನನ್ನು ಚಾಣಕ್ಯ, ಆಚಾರ್ಯ ಚಾಣಕ್ಯ ಭಾರತದ ಒಬ್ಬ ಶ್ರೇಷ್ಠ ಸಾಮ್ರಾಟ ಮಾಡಿದಂಥವ್ರು ಯಾರು? ಹಾಲಮತ. ಯಾಕೆ ಹುಟ್ಟಿದವರು ಸಿದ್ದರಾಮಯ್ಯನವ್ರು? ಅಂಥ ಧರ್ಮದಾಗ ಹುಟ್ಟಿ ಕುಂಕುಮ ಹಚ್ಕೋಲಕ್ಕೆ ವಿರೋಧ, ರೇಷ್ಮಿ ಪೇಟ ಸುತ್ತಕೋಲಕ್ಕೆ ವಿರೋಧ, ಸೌದಿ ಅರೇಬಿಯಾ ರಂಗ ಮಂಗ್ಯಾನಂಗ ಹಾಕೊಂಡು ನಿಂದಿರ್ಲಿಕ್ಕೆ. ಮೊನ್ನೆ ನೋಡಿದ್ರಲ್ಲ ಬಿದರ್ನಾಗ, ಅಲ್ಲಿ ಖಂಡ್ರೆ ಅಖಿಲ ಭಾರತ ವೀರಶೈವ ಮಹಾಸಭಾ, ಇದು ಮೂರು ಮಂದಿ ಕಂಪ್ನಿ ಐತಿ ಇದು. ಇಲ್ಲಿ ಶ್ಯಾಮನೂರು, ಅಲ್ಲಿ ಖಂಡ್ರೆ ಸಿದ್ದರಾಮಯ್ಯನವ್ರಿಗೆ ಒಂದು ಸನ್ಮಾನ ಮಾಡಿದ್ರು. ಏನಂದರೆ ವಿಶ್ವಗುರು ಬಸವಣ್ಣನವ್ರನ್ನ ಏನು ಮಾಡಿದ್ರು? ಕರ್ನಾಟಕದ ರಾಯಭಾರಿ. ಅವ್ರನ್ನ ಸನ್ಮಾನ ಹೆಂಗೆ ಮಾಡಿದ್ರು ಗುರ್ತೈತೆ? ನಮ್ಮ ಲಿಂಗಾಯತರು, ನಮ್ಮ ಉತ್ತರ ಕರ್ನಾಟಕ ಲಿಂಗಾಯತನ ಹೆಂಗೆ ಕುಂಡ್ರಿಸ್ತಾರಂದ್ರಿ, ಸತ್ತ ಮೇಲೆ ಹಿಂಗೆ ಇವತ್ತು ಹೆಚ್ಚಿರ್ತಾರೆ, ಹಂಗೆ ಸಿದ್ದರಾಮಯ್ಯನ ಕುಂಡ್ರಿಸಿ ಹೂವು ಹಾಕ್ಲಕ್ಕತ್ತಿದ್ರು. ನಾಂದೇ ಸಿದ್ದರಾಮಯ್ಯನವ್ರು ಎಂಥ ಪರಿಸ್ಥಿತಿ ಬಂತು, ನಿಮ್ಮ ಪಾರ್ಟಿಯವರು ಹಿಂಗೆ ಮಾಡ್ಲಕ್ಕತ್ತಾರ. ಈಗ ಅವ್ರು ಹೇಳಕತ್ತಾರ, ಮೈಸೂರು ಚಾಮರಾಜನಗರ ನನ್ನ ನೀವು 60,000 ಲೀಡ್ ವರ್ಣಾದಾಗ ಕೊಡದಿದ್ರೆ ತಿಹಾರ ಜೈಲಿನ ಮುಖ್ಯಮಂತ್ರಿ ಆಗ್ತಾನೆ ನಾನು ಉಳಿಸ್ರಿ ಅನ್ನೋಂಥ ಪರಿಸ್ಥಿತಿ ಸಿದ್ದರಾಮಯ್ಯಗಿದೆ. ಹೋಗ್ಯದು ಗ್ಯಾರಂಟಿ. ಈಗ ಸಿದ್ದರಾಮಯ್ಯ ಗ್ಯಾರಂಟಿ ಹೋಗ್ಯದೆ. ಮನೆ ಹೇಳಿನ ನಾನು ವಿಧಾನಸಭೆಯಲ್ಲಿ ಹೇಳಿದೆ, ಸಿದ್ದರಾಮಣ್ಣ ನೀನು ಎಂದು ಇಳಿತಿ ಇದು ಸರ್ಕಾರ ಡಬಕ್ಕದ್ ಬಿಡ್ತದೆ. ಅದಕ್ಕೆ ಸಿದ್ದರಾಮಯ್ಯ ಎಟ್ಟು ನಗಬೇಕು, ಜೀವನದಾಗ ಎಟ್ಟು ನಕ್ಕಿರ್ಕಿಲ್ಲ. ಆ ರಾವಣ ನಕ್ಕಂಗೆ ಆಯ್ತದೆ. ಏನು ರಾವಣ ಯಾರು ರೀ? ಎತ್ನಾಡ್ರು ಎತ್ನಾಡ್ರು ಸುಮ್ಮನೆ ಪಂಪ್ ಹೊಡೆದಲ್ಲ, ಆದಷ್ಟು ಜಲ್ದಿ ಡಮ್ಮ ಅಲ್ಲ ಅಂತೇಳಿ ಹೊಡೆದಿತ್ತು. ಏನು ಸಿದ್ಧಾಂತ ಇದೆ ರೀ ಇವರಿಗೆ? ಹಿಂದೂಗಳನ್ನು ವಿರೋಧ ಮಾಡೋದೇ ಸಿದ್ಧಾಂತ. ಜಾತ್ಯತೀತದ ಏನು ವರ್ಡಿಂಗು ನೋಡ್ರಿ. ದೇವೇಗೌಡರು, ನಾನು ಅಲ್ಲಿ ಇದ್ದೆ, ಅವ್ರ ಮನೆಗೆ ಹೋದಾಗ ಎಷ್ಟು ಸಲ ರಾಮನ ಹೆಸರು ತಗೋತಿದ್ರು, ಪ್ರತಿಯೊಂದು ಮಾತಿಗೆ ರಾಮ, ಅಯ್ಯೋ ರಾಮ. ಕಡೆಗೆ ಅಯೋಧ್ಯೆ ರಾಮ ಮಂದಿರದ ನಿರ್ಮಾಣ ಸಂದರ್ಭದಾಗ ರಾಮನ ದರ್ಶನ ಆಗೋ ಅವಕಾಶ ಈ ನರೇಂದ್ರ ಮೋದಿ ಅವ್ರಿಗೆ ಕೊಡಿಸಿದ್ರೋ ಇಲ್ಲೋ?
ರಾಮ ಯಾರು ನೆನೆಸ್ಕೋತಾರೆ ಆ ರಾಮ ಪ್ರತ್ಯಕ್ಷ ಆಗ್ತಾನೆ, ಕೃಷ್ಣ ಯಾರು ನೆನೆಸ್ಕೋತಾರೆ ಕೃಷ್ಣ ಪ್ರತ್ಯಕ್ಷ ಆಗ್ತಾನೆ. ಬಂಧುಗಳೇ, ಇವತ್ತು ದೇಶ ಉಳಿಬೇಕಾಗಿದೆ ನೋಡ್ರಿ. ಎಂತಿಂಥ ಯೋಜನೆಗಳು ತೊಗೊಂಡು ಬಂದಾರೆ ಅವೆಲ್ಲ ನಾ ಹೇಳ್ಕೊತ ಹೋಗೋದಿಲ್ಲ. ಅಗ್ನಿಪತ್, ಈ ಅಗ್ನಿಪತ್ ಎದಕ್ಕೆ ಮಾಡ್ಯಾರ ಗೊತ್ತತೇನು? ಮುಂದೆ ಒಂದು ದಿವಸ ಹಿಂಗೆ ಬರ್ತೈತೆ ನಮ್ಮ ಹಳ್ಳಿಗಳಲ್ಲಿ ನಮ್ಮ ನಗರಗಳಲ್ಲಿ ಈ ದೇಶದ್ರೋಹಿಗಳ ಒಂದೇನು ಟೀಮ್ ಇದೆಯಲ್ಲ, ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡುವಂಥ ತಾಯಿಗಂಡರು. ತಾಯಿಗಂಡರು ಸಂವಿಧಾನಾತ್ಮಕ ವರ್ಡ್ ಆಗಿದೆ ಮೊನ್ನೆ ಶಾಸನ ಸಭೆಯಲ್ಲಿ, ಮೊದಲಿರಲಿಲ್ಲ. ಅದಕ್ಕೆ ನಮ್ಮ ಸ್ಪೀಕರ್ ಹೇಳಿದ್ರು ಏನು ಬೇಕಾದ ಹೊಡಿರ ಪಾಕಿಸ್ತಾನ ಪರವಾಗಿ ಇರೋ ಬೇಕಾದ ಬೈರ ಅಂದರು. ನಾನು ಸಿಗಬಾರ್ದು ಸಿಕ್ಕಾಯಿತು, ಅದಕ್ಕೆಲ್ಲ ನಾವು ಹೊಡೆದ್ಬಿಟ್ಟೆ. ರಿಜಿಸ್ಟರ್ ಆಯಿತು ಸಂವಿಧಾನದಲ್ಲಿ, ಸಂವಿಧಾನದಲ್ಲಿ ನಾಳೆ ಪೇಪರ್ ನಾನು ಮತ್ತೆ ನಾಳೆಗೆ ಎರಿಬಿಟ್ಟೆ. ಅದು ನಾಳೆ ಬರೀತಕ್ಕದ್ದಲ್ಲ, ಯಾಕಂದ್ರೆ ಅಲ್ಲಿ ಸ್ಪೀಕರ್ಗೆ ಅಪಮಾನ ಆಗ್ತದೆ. ನಾನು ನೋಟಿಸ್ ಪಾರ್ಟೀಸ್ ಕೊಡೋದಲ್ಲ, ಏನು ಗಾಬರಾಗಬೇಡ್ರಿ ಬಂಧುಗಳೇ. ಪಾಕಿಸ್ತಾನದ ಪರವಾಗಿ ಘೋಷಣೆ ಕೊಡ್ತಾರೆ. ಈ ಕಾಂಗ್ರೆಸ್ ಬಂದ ಮ್ಯಾಗೆ ಪಾಕಿಸ್ತಾನ ಧ್ವಜ ಹಾರತ್ತವ, ಅವ್ರ ಮ್ಯಾಗೆ ಏನೂ ಆ್ಯಕ್ಷನ್ ಆಗುವುದಿಲ್ಲ. ಯಾರು ಈ ರಾಜ್ಯಸಭೆ ಚುನಾವಣೆಯಲ್ಲಿ ಏನು ಪಾಕಿಸ್ತಾನ ಏನು ಸಂಬಂಧ ರೀ, ಅಲ್ಲಿ ತಿಲ್ಲಕ್ಕೆ ಕೂಳಿಲ್ಲ. ಪೆಟ್ರೋಲ್ 300 ರೂಪಾಯಿ ಆಗೈತಿ, ಹಾಲು 500 ರೂಪಾಯಿ ಆಗೈತಿ. ಈ ನನ್ನ ಮಕ್ಕಳು ಈ ದೇಶದ ಅನ್ನ ತಿಂದ ಆರಾಮ ಅದಾರ, ಮಕ್ಕಳು ಪಾಕಿಸ್ತಾನ ಹೋಗ್ರಪ್ಪ ಮಕ್ಕಳೇ ಪಾಕಿಸ್ತಾನಕ್ಕೆ ತಿನ್ನರಲ್ಲಿ, ಆ ಎಮ್ಮಿ ಹೆಂಡಿ ತಿನ್ನಬೇಕಾಗ್ತೈತೆ ನಾವು. ಹಾಂ, ಈ ದೇಶದ ಅನ್ನ ತಿಂದು ನೋಡ್ರಿ, ಹೀಗೆ ಇಟ್ಟು ಧೈರ್ಯ ಇದೆ ಅವರಿಗೆ. ನಾಳೆ 50% ಆದ್ರೆ ನಮ್ಮ ಗತಿ ಏನಿದೆ ಹಿಂದೂಗಳದು? ರಾಷ್ಟ್ರೀಯ ಶಿಕ್ಷಣ ನೀತಿ ತೊಗೊಂಡು ಬಂದೀವಿ ಪುಣ್ಯಾತ್ಮ. ಈ ರಾಜ್ಯದ ಶಿಕ್ಷಣ ಮಂತ್ರಿ ಹೇಳ್ತಾರೆ ನಾವು SC PE ತರ್ತೀವಿ, NE PE ಬೇಡ, SC PE ತರ್ತೀನಂತ. ಏನದು? ನಾವೇನು ಹೇಳಿದೀವಿ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಹೊಸ ಹೊಸ ವಿಚಾರಗಳನ್ನು ಸಂಶೋಧನೆಗಳನ್ನು ನಮ್ಮ ಮಕ್ಕಳಿಗೆ ಕಲಿಸಬೇಕು. ಪೃಥ್ವಿರಾಜ್ ಚೌಹಾಣ್, ಮಹಾರಾಣಾ ಪ್ರತಾಪ್, ಅಹಿಲ್ಯಾಬಾಯಿ ಹೋಳ್ಕರ್, ಛತ್ರಪತಿ ಶಿವಾಜಿ ಮಹಾರಾಜರು, ಮಹಾತ್ಮ ಬಸವೇಶ್ವರ, ಸಂಗೊಳ್ಳಿ ರಾಯಣ್ಣ, ಇಲ್ಯಾರು ಕೋಟಿ ಚೆನ್ನಯ್ಯನವರು, ಇಲ್ಲೇ ಪಕ್ಕದ ಕೆಳದಿ ಚೆನ್ನಮ್ಮನವರು, ಇವ್ರ ಇತಿಹಾಸ ನಮಗೆ ಕಲಿಸ್ಬೇಕು. ಆ ನನ್ನ ಮಕ್ಕಳು ಮೊಘಲರಿಲ್ಲ ಇತಿಹಾಸ ನಮಗೆ ಕಲಿಸ್ಬೇಕು. ಯಾರು ಈ ದೇಶಕ್ಕೆ ಲೂಟಿ ಮಾಡಲಿಕ್ಕೆ ಬಂದಂಥ ಮೊಘಲರ ಶಿಕ್ಷಣ ನೀತಿ ಬೇಕು. ಭಾರತಕ್ಕಾಗಿ ಸ್ವಾತಂತ್ರ್ಯ ವೀರ ಸಾವರ್ಕರ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ್ ರಾಯ್, ಮದನ್ ಲಾಲ್ ದಿಂಗ್ರಾ ಕಲಿಸ್ಬೇಕು. ಏನು ನೆಹರು ನಂತರ ರಾಜೀವ್, ನಡಬರ್ಕ ಸಂಜಯ. ನೋಡಿರಿ ದಲಿತರು BJP ಬಂದರೆ ಸಂವಿಧಾನ ಬದಲಾವಣೆ. ಯಾವ ಕಾಲಕ್ಕೂ ನಮ್ಮ ನರೇಂದ್ರ ಮೋದಿಯವರು ಭಾರತದ ಸಂವಿಧಾನ ಬದಲಾವಣೆ ಮಾಡುವಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಏನಾದರೂ ಭ್ರಮೆ ಇವತ್ತು ರಾಜ್ಯದಲ್ಲಿ ಜನರ ಮುಂದೆ ಇಟ್ಟರೆ ತೆಗೆದಾಕ್ರಿ. ಇವತ್ತು ಏನಾದರೂ ಪಂಚತೀರ್ಥಗಳು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ್ದು, ಶಿಕ್ಷಣ ಕಲಿತಿದ್ದು, ಅವರ 5 ಕ್ಷೇತ್ರಗಳನ್ನು ಇವತ್ತು ಪಂಚತೀರ್ಥ ಮಾಡಿದವರು ಡಾಕ್ಟರ್ ನಮ್ಮ ನರೇಂದ್ರ ಮೋದಿಯವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಹೇಳಿದರು ಭಾರತ ಪಾಕಿಸ್ತಾನ ವಿಭಜನೆ ಬೇಡ. ಒಂದು ವೇಳೆ ಭಾರತ ಪಾಕಿಸ್ತಾನ ವಿಭಜನೆ ಮಾಡೋದಾದರೆ ಇಲ್ಲಿರುವಂಥ ಎಲ್ಲ ಸಾಬರನ್ನ ಆ ಕಡೆ ಕಳಿಸ್ರಿ, ಅಲ್ಲಿರುವಂಥ ಹಿಂದೂಗಳನ್ನು ದಲಿತನ ಭಾರತ ತೊಗೊಂಡು ಬರ್ರಿ. ಭಾರತದಲ್ಲಿ ಇಸ್ಲಾಂ ಎಂದು ಸಹೋದರತ್ವ ಇಲ್ಲ. ಅವರು ಅಧ್ಯಯನ ಮಾಡಿದ್ರು, ಸಿಖ್ ಧರ್ಮ ಅಧ್ಯಯನ ಮಾಡಿದ್ರು, ಕ್ರಿಶ್ಚನ್ ಧರ್ಮ ಅಧ್ಯಯನ ಮಾಡಿದ್ರು, ಇಸ್ಲಾಂ ಧರ್ಮ ಅಧ್ಯಯನ ಮಾಡಿ ಭಾರತದ ಇನ್ನೊಂದು ಕೊನೆಗೆ ಹೇಳ್ತಾರೆ ನಾಗ್ಪುರದಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಒಳಗೊಂಡಂಥ ಬೌದ್ಧ ಧರ್ಮ ಭಾರತದ ರಾಷ್ಟ್ರೀಯತೆಗೆ ಎಂದೂ ತೊಂದರೆ ಆಗಬಾರ್ದು ಅಂತೇಳಿ ಇವತ್ತು ನಾನು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತೀನಿ ಅಂದಂಥ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ದಿಲ್ಲಿಯಲ್ಲಿ ಅಂತ್ಯಕ್ರಿಯೆಗೆ ಒಂದು 10 ಫೀಟ್ ಜಾಗ ಕೊಡಲಿಲ್ಲ. ಬಂಧುಗಳೇ, ನೆಹರುಗೆ 79 ಎಕರೆ, ಇಂದಿರಾ ಗಾಂಧಿಗೆ 54 ಎಕರೆ, ರಾಜೀವ್ ಗಾಂಧಿಗೆ 29 ಎಕರೆ, ಅವರ ಏನದು ಸಮಾಧಿ ಇತ್ತೀರ ಏನಿತ್ತೀರ? ಹೋಗಿ ಕುಂಡಿರ್ತಾರಲ್ಲ ರಘುಪತಿ ರಾಘವ, ಅದನ್ನು ತಿದ್ದಿಬಿಟ್ರು ಅಲ್ಲೋ ತೀರ ಎಲ್ಲಿ ಅಲ್ಲ ರೀ.
ನಮ್ಮ ಒರಿಜಿನಲ್ ಹಾಡೆ ಬೇರೆ ಐತಿ, ಇವ್ರು ಬೇರೆನೇ ಕಟ್ಟಿದ್ರು. ನಾವು ಹಿಂಗೆ ಮಾಡಿ ನಮ್ಮನ್ನೆಲ್ಲ ಏನು ಮಾಡಿಬಿಟ್ರೆ ಅಂದರೆ, ಹಿಂದೂಗಳು ಇವತ್ತು ಸ್ವಾಭಿಮಾನದಿಂದ ಒಂದು ಭಾರತ ನಿರ್ಮಾಣ ಆಗಿದೆ. ಅದಕ್ಕಾಗಿ ಬಂಧುಗಳೇ, ಮುಂದಿನ ದಿವಸಗಳಲ್ಲಿ ನಾವೆಲ್ಲ ಮತದಾನ ಹೆಚ್ಚು ಮಾಡಬೇಕು. ಲೋಕಸಭೆ ಅಂದ್ಕೊಳ್ಳೋಣ, ಮತದಾನ ಕಡಿಮೆ ಆಗ್ತದೆ. ಹೆಚ್ಚು ಹೆಚ್ಚು ಮತದಾರರು, ಇದು ನನ್ನ ಕೆಲಸ, ನನ್ನ ಧರ್ಮದ ಕೆಲಸ, ನನ್ನ ದೇವರ ಕೆಲಸ, ನನ್ನ ರಾಷ್ಟ್ರದ ಕೆಲಸ. ನರೇಂದ್ರ ಮೋದಿಯವರೇ ಮತ್ತೊಮ್ಮೆ ಪ್ರಧಾನಮಂತ್ರಿ ಆದರೆ ಭಾರತ ಉಳಿಲಿಕ್ಕೆ ಸಾಧ್ಯತೆ. ಕಾಂಗ್ರೆಸ್ ಏನಾರೇ ಬಂದರೆ ದೇಶ ನಾವು ಒಂದು ಮಾಡಿದ್ದೀವಿ, ಆರ್ಟಿಕಲ್ 370 ತೆಗೆದು ಏನಾರು ಒಂದ್ರೆ ಗಲಾಟೆ ಇದೆಯಾ? ಅಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಜನ ಹೇಳಕತ್ತಾರೆ, ಪಾಕಿಸ್ತಾನದ ಜನ ಹೇಳಕತ್ತಾರೆ, ಹಮ್ಕೋ ನರೇಂದ್ರ ಮೋದಿ ಜೈಸಾ ಪ್ರಧಾನಮಂತ್ರಿ ಚಾಯೇ, ಈ ಹರಾಮ್ಕೋರ್ ಶರೀಫ್ ನೈ ಚಾಯೇ, ಈ ಹರಾಮ್ಕೋರ್ ಭುಟ್ಟೋ ನೈ ಚಾಯ್ ಅಂತ ಅಲ್ಲಿ ಹೇಳ್ತಾರ. ಇಲ್ಲಿ ಹರಾಮ್ಕೋರ್ಗಳು ಹಮ್ಕೋ ಪಾಕಿಸ್ತಾನ್ ಚಾಯ್, ಪಾಕಿಸ್ತಾನ್ ಚಲೋ ಗಡಿಯೊಳಗೆ ಬಿಟ್ಟು ಬರ್ತೀವಿ, ನಾವೇ ಕರ್ಕೊಂಡೋಗಿ ಇಮಾನ್ದಾಗಲ್ಲಿ ನಟ ಬಸ್ನ ಕರ್ಕೊಂಡೋಗಿ ಹೋಗ್ರಪ್ಪ ಮಕ್ಕಳಲ್ಲಿ ಹೋಗ್ತೀನಿ. ಈ ರೀತಿ ಒಂದು ಸಂದರ್ಭದಲ್ಲಿ ಬಂಧುಗಳು ಇವತ್ತು ಈ ಒಂದು ಜಿಲ್ಲೆಗೆ ನನಗೆ ಬರುವಂಥ ಅವಕಾಶ ಕೊಟ್ಟ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರಿಗೆ ತಮಗೆ ವಂದಿಸಿ, ನಾಳೆ ಚುನಾವಣೆ ದಿನಾಂಕ 26 26 ಮುಂಜಾನೆ 7 ಎಲ್ಲರೂ ನೀವು ಜಳಕ ಮಾಡ್ತಿರೋ ಬಿಡ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ. ನೀವು ವಾಕಿಂಗ್ ಎಲ್ಲಿ ಹೋಗಬೇಕಂದ್ರೆ ಪೂಲಿಂಗ್ ಬೂತ್ ಕಡೆ ಹೋಗ್ಬೇಕು. ನಾನು ಬಿಜಾಪುರನಾಗ ಹಂಗೆ ಮಾಡ್ತೀನಿ, ನಮ್ಮ ಮಂದಿಗೆ ಹೇಳ್ತೀನಿ. ಯಾಕಂದ್ರೆ ನಂದು ಭಾಳ ವಿಚಿತ್ರ ಕ್ಷೇತ್ರ, 280,000 ಮತದಾರರು, 120,000 ಅವರದಾರೆ, ನಮ್ಮವ್ರು ಎಟ್ಟದಾರ 160,000, ಅದ್ರಂಗೆ 40% ದಲಿತರದಾರೆ. ನಾ ಅಂತಲ್ಲಿ ಆರ್ಸಿ ಬರ್ತೀನಿ ಅಂದ್ರೆ ನಗರೈತೇನ್ರಿ? ನಾ ಅಟ್ಟೆ ಹೇಳ್ತೇನೆ ನಮ್ಮ ಮಂದಿಗೆ, ನಾನು ಆರ್ಸಿ ತರಲಿಲ್ಲ ಅಂದ್ರೆ ಪಾಕಿಸ್ತಾನ ಆಗ್ತದೆ ನೋಡಿರ್ತೇನೆ. ಮುಂಜಾನೆ 5 ಹೋಗಿ ವಾಕಿಂಗ್ ವಾಕಿಂಗ್ ಬಿಟ್ಟು ಬಂದು ಪೂಲಿಂಗ್ ಬೂತ್ ಬಂದು 8 ನಿಂತಿರ್ತಾರೆ, ನಮ್ಮಲ್ಲಿ 6 ಪಳೆ ಎತ್ತಿರ್ತದೆ. ನಾವು ಮೊನ್ನೆ 7 ಹೋದರೆ ಜನ ಕಾಯ್ಕೊಳ್ಳಿ ಎಷ್ಟು 1 ಕಿಲೋಮೀಟ್ರ್ ಏನು ಇಟ್ಟಿದ್ವಿ. ಹೌದ್ರಿ, ನೀವು ಹೇಳಿರಲ್ಲ ಮೊನ್ನೆ ನೀವು ಬರಬೇಕ್ರಿ, ನೀವು ಮೊನ್ನೆ ಲೋಕಸಭೆಗೆ ನನ್ನ ಹೆಸರು ಬಂದ್ರೆ ಬೆಳಗಾವಿ ನಿಲ್ರಿ ಬಾಗಲಕೋಟೆ ಅಂದ್ರೆ ನಾ ಒಲ್ಲೆಪ್ಪ ಅಂದೆ. ಯಾಕಂದ್ರೆ ನನಗೆ ನನ್ನ ಮಂದಿ ಹೇಳಕತ್ತರು ನಮ್ಮನ್ನೆಲ್ಲ ಅನಾಥ ಮಾಡಿ ಹೋಗ್ಬೇಕತ್ತಿರೇನ್ರಿ, ನೀವು ಇಲ್ಲೇ ಇರಬೇಕಂತೇಳಿ ಅದನ್ನೇ ಮಾಡಿದ್ರು ನಮ್ಮವ್ರು. ಹೀಗಾಗಿ ಆ ಲೋಕಸಭೆ, ಯಾಕಂದ್ರೆ ನಾನು ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲೇ ಮಂತ್ರಿಯಾಗಿ ದಿಲ್ಲಿ 10 ನೋಡಿ ಬಂದೀನಿ. ಈಗೇನು ಕುಸ್ತಿ ಹೊಡೆದು ಕರ್ನಾಟಕದಾಗೆ ಹೊಡಿತೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನೇರ ದಿಟ್ಟ ನಿರಂತರ ಅವಿರತ ನಾ ಇರ್ತೀನಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ.